ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ವಿರೋಧಿಸಿ ಹಾಗೂ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರಿಗೆ 5 ಲಕ್ಷ ಪರಿಹಾರ ನೀಡಲು ಒತ್ತಾಯಿಸಿ ಜಾತ್ಯತೀತ ಜನತಾದಳದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೋವಿಡ್ ನಿಯಮಗಳನ್ನು ಪಾಲಿಸುವುದರ ಮೂಲಕ ಪ್ರತಿಭಟನೆ ಮಾಡಿದರು. ಕಳೆದ 14ರ ಲೋಕಸಭಾ ಚುನಾವಣೆ ನಂತರ ಇವತ್ತಿನವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ನಿರಂತರವಾಗಿ 60-65 ರೂಪಾಯಿ ಇರತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಡೀಸೆಲ್ 93-94 ರೂಪಾಯಿ ಆಗಿದೆ, ಪೆಟ್ರೋಲ್ ಇವತ್ತು 101 ರೂಪಾಯಿ ಆಗಿರ್ತಕ್ಕಂಥದ್ದು. ಆದರೆ ಇವರು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಈಡೇರಿಸಲಿಲ್ಲ. ಇವತ್ತು ಜನರಿಗೆ ಬರೆ ಎಳೆಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು 101 ರೂಪಾಯಿ ಆಗಿದೆ. ಅದರ ಜೊತೆಗೆ ಇವತ್ತು ಗ್ಯಾಸ್ ಸಿಲಿಂಡರ್, ಇವತ್ತು ಹೆಣ್ಮಕ್ಳಿಗೆಲ್ಲ ನಿಮ್ಮ ನೆರವು ಬರ್ತೀವಿ ಅಂತ ಹೇಳಿ ಇವತ್ತು 400-450 ರೂಪಾಯಿ ಇದ್ದಿರ್ತಕ್ಕಂಥ ಗ್ಯಾಸ್ ಬೆಲೆಯನ್ನು ಇವತ್ತು 850 ರೂಪಾಯಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೂಡ ಆ ಹೆಣ್ಮಕ್ಳಿಗೂ ಕೂಡ ಇವತ್ತು ಬರೆ ಎಳೆದಿರ್ತಕ್ಕಂಥದ್ದು. ಮತ್ತು ರೈತರ ನಿಮ್ಮ ನೆರವು ಬರ್ತೀವಿ ಅಂತ ಹೇಳಿ ಇವತ್ತು 500-600 ರೂಪಾಯಿ ಇರ್ತಕ್ಕಂಥದ್ದು, ಇವತ್ತು 1,200-1,250 ರೂಪಾಯಿ ರಸಗೊಬ್ಬರಗಳು, ರಾಸಾಯನಿಕ ರಸಗೊಬ್ಬರಗಳಾಗಿರ್ತಕ್ಕಂಥದ್ದು ರೈತರಿಗೂ ಕೂಡ ಭರ ಎಳೆದಿರ್ತಕ್ಕಂಥದ್ದು. ಇವತ್ತು ವಿದ್ಯುತ್ ಬಿಲ್ ನಿರಂತರವಾಗಿ ಕೂಡ ಅದು ಸಣ್ಣ ಸಣ್ಣದಾಗಿ ಅದನ್ನು ಕೂಡ ಏರಿಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ದೆಹಲಿಯಲ್ಲಿ 200 ಯೂನಿಟ್ ಪ್ರತಿ ಕುಟುಂಬಕ್ಕೂ ಕೂಡ ಫ್ರೀಯಾಗಿ ಕೊಡ್ತಾ ಇರುವಾಗ ಇಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇವತ್ತು ಲೂಟಿ ಹೊಡೆಯುವಂಥ ಸರ್ಕಾರ ಇದಾಗಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಸುಮಾರು 100 ಜನರಷ್ಟೇ ನಾವು ಭಾಗವಹಿಸಿ ಇವತ್ತು ಆ ಎರಡೂ ಸರ್ಕಾರಗಳ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕೂಡಲೇ ಇವತ್ತು ಈ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇರ್ಬೋದು, ಇದನ್ನು ವಾಪಸ್ ತಗೊಳ್ಬೇಕು ಮತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ವಾಪಸ್ ತಗೊಳ್ಬೇಕು ಮತ್ತು ರಾಸಾಯನಿಕ ರಸಗೊಬ್ಬರಗಳ ಮೇಲೆ ಆಗಿರ್ತಕ್ಕಂಥ ಬೆಲೆಯನ್ನು ವಾಪಸ್ ತಗೊಳ್ಬೇಕು ಮತ್ತು ವಿದ್ಯುತ್ ದರ ಏರಿಕೆ ಆಗಿರ್ತಕ್ಕಂಥದ್ದನ್ನು ಕೂಡ ವಾಪಸ್ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಇದು ಸ್ವಲ್ಪ ಈ COVID-19 ಎಲ್ಲ ಸ್ವಲ್ಪ ಸಡಿಲ ಆದಮೇಲೆ 10,000 ಹೆಚ್ಚು ಜನ ಸೇರಿ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ರಾಜ್ಯ ಮಟ್ಟದಿಂದ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗೆ ತಹಸೀಲ್ದಾರ್ ಸಾರರಿಗೆ ಮನವಿಯನ್ನು ಕೊಡಬೇಕು. ಆ ಮನವಿಯನ್ನು ಕೊಡ್ತಕ್ಕಂಥ ಉದ್ದೇಶ ಏನಂದರೆ ನಮಗೆ ಮಾಡಿರ್ತಕ್ಕಂಥದ್ದು ಏನು ಪೆಟ್ರೋಲು ಡೀಸೆಲ್ಲು ಗ್ಯಾಸು ಮತ್ತು ರಸಗೊಬ್ಬರ ಮತ್ತು ಮರಣ ಕೋವಿಡ್ನಿಂದ ಮರಣ ಹೊಂದಿದವರಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಏನು ಅಗತ್ಯವಾದ ವಸ್ತುಗಳ ಬೆಲೆ ಏರಿಸಿದರೆ ಅದನ್ನು ಬೆಲೆಗಳನ್ನು ಹಿಂಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಾವೆಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶದ ಪ್ರಕಾರವಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮುಖಂಡರನ್ನು ಪದಾಧಿಕಾರಿಗಳನ್ನು ಮನವಿ ಮಾಡಿಕೊಂಡು ಅವ್ರಿಗೆ ಆದೇಶ ಹೊರಡಿಸಿದ್ವಿ. ಈಗೆಲ್ಲ ಸುಮಾರು ತಾಲೂಕುಗಳಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು 24/6/2021 ನಾವು ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ, ಜೆ ಕೆ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ, ಮೇಲೂರು ರವಿಯವರ ನೇತೃತ್ವದಲ್ಲಿ, ಮತ್ತು ಗೌರಿಬಿಂದು ನರಸಿಂಹತ್ತ ನೇತೃತ್ವದಲ್ಲಿ, ಮತ್ತು ಬಾಗೇಪಲ್ಲಿ ಗುಡಬಣ್ಣ ಮುಖಂಡರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿಯಲ್ಲಿರ್ತಕ್ಕಂಥ ಏನು ಬೆಲೆಗಳು ಏರಿಕೆ ಇದೆ, ನಮ್ಮ ಬೇಡಿಕೆಗಳಿದೆ, ಆ ಬೇಡಿಕೆಗಳು ಅವರು ಶೀಘ್ರವಾಗಿ ಅದನ್ನು ಹಿಂಪಡೆದೇ ಇದ್ದರೆ ನಾವು ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಚೇರಿಗಳ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಅವರ ಒಂದು ಪ್ರತಿಭಟನೆಯನ್ನು ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಆ ಒಂದು ಕಾರಣದ ಎಲ್ಲ ತಾಲೂಕಿನ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ, ಜಾತ್ಯತೀತ ಮುಖಂಡರಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು COVID-19 ಸರ್ಕಾರ ಆದೇಶಗಳನ್ನು ಸಹ ಯಾವುದೇ ಸಹ ಉಲ್ಲಂಘನೆ ಮಾಡಿಲ್ಲ. ಅವರೆಲ್ಲರಿಗೂ ಸಹ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಚಿಂತಾಮಣಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಗೌರಿಬಿದನೂರಿನ ನರಸಿಂಹಮೂರ್ತಿ ಹಾಗೂ JDS ಮುಖಂಡರು ಸೇರಿ ಪೆಟ್ರೋಲ್ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನಾ ಮನವಿಯನ್ನು ಸಲ್ಲಿಸಿದರು.